ನಾವು ನಮ್ಮ ಅಜೆಂಡಾ ಅಂತಂದ್ರೆ ಶಾಸಕರ ಅನುದಾನದ ಅಡಿಯಲ್ಲಿ ಅನೇಕ ಪ್ರಗತಿಪರ ಕಾರ್ಯಗಳನ್ನು ನಾವು ರಾಜಾನಕುಂಟೆ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಒಂದೇ ವರ್ಷದಲ್ಲಿ ನಮ್ಮ 3 ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದೀವಿ. ಹಾಗೆಯೇ ನಮ್ಮ ಕಾರ್ಯವೈಖರಿಗಳನ್ನು ನೋಡಿ ಕೇಂದ್ರ ಸರ್ಕಾರದಿಂದ ಅತ್ಯುನ್ನತ ಪ್ರಶಸ್ತಿಯಾದಂತಹ ರಾಷ್ಟ್ರ ಪ್ರಶಸ್ತಿ ನಮ್ಮ ರಾಜಾನಕುಂಟೆ ಗ್ರಾಮ ಪಂಚಾಯತಿಗೆ ಬಂದಿದೆ. ಇದೆಲ್ಲವೂ ಸಹ ನಮ್ಮ ಶಾಸಕರ ನೇತೃತ್ವದ ಕಾರ್ಯವೈಖರಿಗಳನ್ನು ನೋಡಿ ನಮಗೆ ಸರ್ಕಾರ ಸಲ್ಲಿಸಿರುವ ಸನ್ಮಾನಗಳನ್ನು ಒಂದೇ ವರ್ಷದಲ್ಲಿ 3 ಸನ್ಮಾನಗಳನ್ನು ನಾವು ತೆಗೆದುಕೊಂಡಿರ್ತೇವೆ. ಹಾಗೆಯೇ ಅನೇಕ ಪ್ರಗತಿಪರ ಕಾರ್ಯಗಳನ್ನು ನಮ್ಮ ರಾಜಾನಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರ ಅನುದಾನದಡಿಯಲ್ಲಿ ತೆಗೆದುಕೊಂಡಿದ್ದೇವೆ. ಮುಂದೆಯೂ ಸಹ ಹೀಗೆಯೇ ನಮ್ಮ ಅನೇಕ ಕಾರ್ಯಕ್ರಮಗಳು ಇವೆ. ಅವು ಒಂದೊಂದಾಗಿ ಹೇಳಬೇಕು ಅಂದರೆ ಕೆಲವು 2 ಮಾತ್ರ ಹೇಳ್ತೀನಿ. ನಮ್ಮ ರಾಜಾನಕುಂಟೆ ಸಾರ್ವಜನಿಕ ಆಸ್ಪತ್ರೆಯನ್ನು 50 ಬೆಡ್ಡುಗಳಿಗೆ 24 ಗಂಟೆ ಕಾರ್ಯನಿರ್ವಹಿಸುವಂತಹ ಆಸ್ಪತ್ರೆಯನ್ನು ತೆಗೆದುಕೊಳ್ಳುತ್ತೇವೆ. ಹಾಗೆಯೇ ಪದವಿ ಕಾಲೇಜನ್ನು ಇದೀಗ ತಾನೇ ಪದವಿ ಪೂರ್ವ ಕಾಲೇಜನ್ನು ನಮಗೆ ಕೊಟ್ಟಿರುತ್ತಾರೆ. ಹಾಗೆಯೇ ಇನ್ನು 2 ವರ್ಷದಲ್ಲಿ ಪದವಿ ಕಾಲೇಜನ್ನು ಕೊಡುತ್ತೇವೆ ಎಂದು ಆಶ್ವಾಸನೆಯನ್ನು ಕೊಟ್ಟಿರುತ್ತಾರೆ. ಇದೇ ನಮ್ಮ ಶಾಸಕರು ಇನ್ನು ಅನೇಕ ಕಾರ್ಯಗಳನ್ನು ನಮ್ಮ ರಾಜಾನಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿರುತ್ತಾರೆ. ಆದುದರಿಂದ ನಮ್ಮ ಎಲ್ಲ 10 ಸ್ಥಾನಗಳಿಗೆ ರಾಜಾನಕುಂಟೆಯಲ್ಲಿ 3 ವಾರ್ಡ್ಗಳಿದ್ದಾವೆ. 3 ವಿಭಾಗಗಳಲ್ಲಿ 10 ಜನ ಅಭ್ಯರ್ಥಿಗಳು ಬಿಜೆಪಿ ಬೆಂಬಲಿತ 10 ಜನ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಾರೆ. ಆದುದರಿಂದ ನೀವೆಲ್ಲರೂ ಸಹ ಈ 10 ಜನರನ್ನು ಆಯ್ಕೆ ಮಾಡಿ ನಮ್ಮ ಕಾರ್ಯ ಸಾಧನೆಗೆ ಯಶಸ್ವಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಕಳಕಳಿಯ ಪ್ರಾರ್ಥನೆ. ಈ ದಿನವರೆಗೂ ಹಿಂದೆ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ರು, ಬಿಜೆಪಿಯಿಂದನೇ ಅಧ್ಯಕ್ಷ ಆಗಿದ್ದರು. ಎಲ್ಲ ಜನಪರ ಕಾರ್ಯಗಳು ಚೆನ್ನಾಗಿ ಮಾಡಿದ್ದಾರೆ. ಕಾಂಕ್ರೀಟ್ ರಸ್ತೆ ಆಗಲಿ ಮತ್ತು ವಾಟರ್ ಫಿಲ್ಟರ್ ಟ್ಯಾಂಕು, ವಾಟರ್ ಟ್ಯಾಂಕ್ಗಳು, ಬೋರ್ವೆಲ್ ಎಲ್ಲ ವ್ಯವಸ್ಥಿತವಾಗಿ ನಡೆದಿದೆ. ಕೆಲವೊಂದು ಜಾಗದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಊರುಗಳೊಳಗಡೆ ಎಲ್ಲ ಸಣ್ಣ ಸಣ್ಣ ಇವು ಇರೋದ್ರಿಂದ ಅದಾಗ್ತಾ ಇಲ್ಲ. ಈ ಸರಿ ಮಾಡಬೇಕು ಅಂತ ಇದು ಮಾಡಿದ್ವಿ. ನೆಕ್ಸ್ಟು ಇದರಲ್ಲಿ ನಾವು 10 ಜನ ಮೆಂಬರ್ ಇವಾಗ ಏನು ಮಾಡಿದ್ದೀವಿ ಅಂದರೆ ಮಾತಾಡಿದ್ವಿ, ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅಂತ ಇದ್ವಿ. ಟ್ರೀಟ್ಮೆಂಟ್ ಪ್ಲ್ಯಾನ್ ಅಂದರೆ ನಮ್ಮಲ್ಲಿ ವೇಸ್ಟ್ ಆಗ್ತಾ ಇರೋ ನೀರನ್ನು ಎಲ್ಲೆಲ್ಲಿ ಒಂದು ಕಡೆ ಹೋಗಿ ಸೇರ್ತದೆ ಅದನ್ನು ಅಲ್ಲಿ ಒಂದು ಸೈಟ್ ಅಷ್ಟಿದ್ರೆ ಜಾಗ ಮಾಡ್ಬೋದು, ಟ್ರೀಟ್ಮೆಂಟ್ ಪ್ಲ್ಯಾನು ಮಾಡ್ಬೋದು. ಅದು ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿ ಮತ್ತು ಇಲ್ಲೇ ಬೇಕಾದಂಥ ಇವಿವೆ ಏನು ಕಾರ್ಖಾನೆಗಳಿವೆ ಮತ್ತು ರೆಸಾರ್ಟ್ಗಳಿವೆ, ಅವ್ರಿಗೆಲ್ಲ ಈ ಟ್ರೀಟ್ಮೆಂಟ್ ಅಂದು ವಾಟರ್ನ ಕೊಟ್ಟರೆ ಅವರು ಗಿಡ ಬೆಳೆಸೋದಕ್ಕಾಗಲಿ ಇಲ್ಲ ರಾ ಮೆಟೀರಿಯಲ್ ಇದು ಮಾಡೋದಕ್ಕಾಗಲಿ ಅದೊಂದು ಇದು ಯೋಜನೆ ಒಂದು ಫಸ್ಟು ತೊಗೊಬೇಕು ಅಂತ ಒಂದು ಮಾಡಿದ್ವಿ. 3 ವಾರ್ಡಲ್ಲೂ ಒಂದೊಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ. ಇವಾಗ ವಸತಿ 1000 ಮನೆಗಳವರು ಇದು ಮಾಡಿದ್ದಾರೆ, ಅದಕ್ಕೆ ಅದನ್ನ 1000 ಮನೆ ಬರ್ಬೋದು. ಅಲ್ಲಿ ಯಾರು ಇದ್ದಿದ್ದಾರೆ ಅವ್ರಿಗೆಲ್ಲ ಮನೆಗಳು ಕೊಡೋದು ಅಂತ ವ್ಯವಸ್ಥೆ. ಚಂದ್ರಕುಮಾರ್, ರಾಜನಪುರ.